प्रिय वीक्षकरे नमस्कार नम हल्ली सुद्दि यूट्यूब चैनल गे स्वागत गृहलक्ष्मी योजने बग्गे मत्तोंदु बिग अपडेट बंदिदे हौदु गृहलक्ष्मी योजने गे अर्जी हाकिद्रू निमगे ई हण सिगल्ल हौदु ई वर्गद महिळेयरिगे ई 2000 रूपायि पडेयलु एनु माडबेकु एंबुदन्न इल्लि तिळिदुकोळ्ळोण गृहलक्ष्मी योजने के यारेल्ल अप्लाई माडिद्दिरि यारेल्ल अप्लाई माडबेकु अन्कोंडिद्दिरि अंतवरु ई विषयगळन्नु तिळिदुकोळ्ळबेकु इल्लदिद्रे निमगे ई 2000 रूपायि हण सिगुवुदिल्ल ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಹೌದು ಆ ನಿಯಮಗಳು ಯಾವ್ಯಾವು ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರ ಹಾಗೆ ಇನ್ಮೇಲೆ ಅರ್ಜಿ ಸಲ್ಲಿಸುವರು ಈ ವಿಡಿಯೋವನ್ನು ನೋಡಲೇಬೇಕು ಹೌದು ಈ ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕು ಇಲ್ಲದಿದ್ದರೆ ನಿಮಗೆ ಈ 2000 ರೂಪಾಯಿ ಸಿಗುವುದಿಲ್ಲ ಎಂದೇ ಹೇಳಬಹುದು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯಬೇಕು ಎಂದ್ರೆ ಪ್ರತಿಯೊಬ್ಬರು ಕೂಡ 2000 ರೂಪಾಯಿ ಹಣವನ್ನು ಪಡೆಯಲು ಬಯಸಿದರೆ ಮುಖ್ಯವಾಗಿ ಎರಡು ನಿಯಮಗಳಿರುತ್ತವೆ ಅದರಲ್ಲಿ ಒಂದು ನಿಯಮವನ್ನು ಪಾಲಿಸಿದರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಲಾಭ ಸಿಗುವುದಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಇರುವಂತ ಆ ಎರಡು ನಿಯಮಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಯಮಗಳನ್ನು ನೋಡುವುದಾದರೆ ರೇಷನ್ ಕಾರ್ಡ್ನಲ್ಲಿ ಮನೆ ಯಜಮಾನಿ ಮಹಿಳೆ ಆಗಿರುತ್ತಾರೋ ಅಂತ ಮಹಿಳೆಯರಿಗೆ ಅವರ ಖಾತೆಗೆ 2000 ರೂಪಾಯಿ ಸಿಗುತ್ತದೆ ಪಡಿತರ ಕಾರ್ಡ್ನಲ್ಲಿ ಮನೆ ಯಜಮಾನಿ ಆಗಿಲ್ಲದಿದ್ದರೆ ಅಂತವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುವುದಿಲ್ಲ ಮನೆ ಯಜಮಾನಿ ಅಲ್ಲದಿದ್ದರೂ ಅವರ ಖಾತೆಗೆ ಹಣ ಸಿಗುವುದಿಲ್ಲ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದರೂ ಕೂಡ ಹಣ ನಿಮ್ಮ ಖಾತೆಗೆ ಬರುವುದಿಲ್ಲ ರೇಷನ್ ಕಾರ್ಡ್ನಲ್ಲಿ ಯಜಮಾನ ಹೆಸರಿದ್ದರೆ ನಿಮಗೆ ಹಣ ಸಿಗುವುದಿಲ್ಲ ಒಂದು ವೇಳೆ ಮಹಿಳೆ ಯಜಮಾನಿ ಎಂದು ಗುರುತಿಸಿಕೊಳ್ಳದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿಕೊಳ್ಳಬಹುದು ಅನಂತರ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆಗ ನಿಮ್ಮ ಖಾತೆಗೆ ಹಣ ಬರುತ್ತದೆ ಇಲ್ಲಿ ಕೊನೆಯ ದಿನಾಂಕ ಇರುವುದಿಲ್ಲ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಎರಡನೇ ನಿಯಮವನ್ನು ನೋಡೋದಾದ್ರೆ ಮಹಿಳೆಯರು ಅಥವಾ ಅವರ ಪತಿ ಹೆಸರಿನಲ್ಲಿ ಜಿಎಸ್ಟಿ ಪಾವತಿಸುತ್ತಿದ್ದರೆ ಅಂತವರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಲಾಭ ಸಿಗುವುದಿಲ್ಲ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್